ನಮಸ್ಕಾರ, ಶುಭೋದಯ. ತಾವು ನೋಡ್ತಾ ಇದ್ದೀರಿ ಒನ್ ಇಂಡಿಯಾ ಮತ್ತು ಬೋಲ್ಸ್ಕೈನ. ಹೇಗಿದ್ದೀರಿ? ಎಲ್ಲರೂ ಕೂಡ ಕೆಲಸಕ್ಕೆ ಹೊರಡಬೇಕು ಎನ್ನುವಂತಹ ತವಕ ನಿಮ್ಮಲ್ಲಿದೆ. ಹಾಗಾದರೆ ಇವತ್ತಿನ ಭವಿಷ್ಯವನ್ನು ತಿಳ್ಕೊಂಡು ಹೋದರೆ ಇನ್ನಷ್ಟು ಸಮಾಧಾನ ತಾನೇ. ಬರೆಯೋಣ. ಮೇಷಾದಿ ದ್ವಾದಶ ರಾಶಿಗಳವರ ಈ ದಿನದ ಫಲಾಫಲಗಳನ್ನು. ಪ್ರಥಮವಾಗಿ ಮೇಷರಾಶಿ, ಸುಗಮವಂತ ಜೀವನ ನಿಮ್ಮ ಪಾಲಿ ಲಭ್ಯ ಆಗತ್ತೆ. ಅಮಾವಾಸ್ಯೆ ಆದರೂ ಕೂಡ ಹೆದರೋದು ಬೇಡವೇ ಬೇಡ. ಎಲ್ಲ ರೀತಿಯಂತಹ ಲಾಭಾಂಶಗಳನ್ನು ನೀವು ಗಳಿಸ್ಕೋತೀರಿ. ಅನೇಕ ದಿನಗಳಿಂದ ತೀರ್ಮಾನಿಸಿದಂಥ ತೀರ್ಮಾನ ಕೂಡ ಅನುಕೂಲ ಆಗುತ್ತೆ. ದೇವತಾ ಕೈಂಕರ್ಯದಲ್ಲಿ ಪಾಲ್ಗೊಳ್ಳುವಂಥದ್ದು ಉತ್ತಮ. ಇನ್ವೆಸ್ಟ್ಮೆಂಟ್ ಮಾತ್ರ ಈ ದಿನ ಒಳ್ಳೆಯದಲ್ಲ. ಪಾರ್ಟ್ನರ್ಶಿಪ್ಪನ್ನು ಮಾಡಬೇಡಿ ಎನ್ನುವಂಥದ್ದು ನಿಮಗಾಗಿ ನಾನು ಕೊಡುವಂಥ ಸಲಹೆ. ಹಾಗಾದರೆ ಎಲ್ಲ ರೀತಿಯಂಥ ಪ್ರಗತಿಗಾಗಿ ನೀವು ಮಾಡಬೇಕಾದ ಮಾತ್ರ ಇವತ್ತು ಗಣಪತಿ ಆರಾಧನೆ, ಕುಲದೇವರ ಪ್ರಾರ್ಥನೆ. ಒಳ್ಳೆಯದಾಗಲಿ ಚಿಂತೆಯನ್ನು ಮಾಡಬೇಡಿ. ಇನ್ನು ವೃಷಭ ರಾಶಿ, ಆಂತರ್ಯದ ವಿಚಾರವನ್ನು ಬೇರೆ ಯಾರ ಜೊತೆ ಕೂಡ ಶೇರ್ ಮಾಡ್ಕೋಬೇಡಿ. ದಾಂಪತ್ಯದಲ್ಲಿ ಕಲಹ ಸಾಧ್ಯತೆಗಳು, ಹೆಂಡತಿಗಾಗಿ ಅನಾರೋಗ್ಯಕ್ಕಾಗಿ ಹಣವನ್ನು ವ್ಯಯಿಸಲೇಬೇಕಂತ ಸಾಧ್ಯತೆ. ಸ್ಥಿರಾಸ್ತಿಯನ್ನು ಖರೀದಿ ಮಾಡುವಂಥ ದಿಸಲಲ್ಲಿ ಮನಸ್ಸಾದರೂ ಕೂಡ ಅಪಜಯ ನಿಮ್ಮನ್ನು ಕಾಣಬಹುದು. ಮಕ್ಕಳಿಂದ ಅಶುಭ ವಾರ್ತೆ. ವ್ಯಾಸಂಗದಲ್ಲಿಯೂ ಕೂಡ ಅಡೆತಡೆಗಳನ್ನು ವಿದ್ಯಾರ್ಥಿಗಳು ಕಾಣ್ತೀರಾ. ವ್ಯಾಪಾರಿಗಳಿಗೆ ಪೂರ್ತಿ ಪ್ರಮಾಣದ ಸಮಾಧಾನ ಅಲಭ್ಯ ಆಗತ್ತೆ ಅಷ್ಟಮಶಿನಿಯ ಪ್ರಭಾವದಿಂದ. ಈಶ್ವರನ ಆರಾಧನೆಯನ್ನು, ವೆಂಕಟೇಶ್ವರನ ಪ್ರಾರ್ಥನೆಯನ್ನು ಮಾಡುವಂಥದ್ರ ಜೊತೆಗೆ ಶಿವೋಪಾಸನೆ ಬಹಳ ಅತ್ಯಗತ್ಯ. ಒಳ್ಳೆಯದಾಗಲಿ. ರಾಶಿ ಮಿಥುನ, ಸಾಮಾನ್ಯವಂಥ ದಿನ. ಪೂರ್ತಿ ಪ್ರಮಾಣದ ಸಮಾಧಾನವನ್ನು ಪಡ್ಕೊಳ್ಳಿಕ್ಕೆ ಅಸಾಧ್ಯ ಆಗ್ಬೋದು. ಬಂಧು ಮಿತ್ರರಿಂದ ಕಿರಿಕಿರಿಯ ವಾತಾವರಣವನ್ನು ಕೂಡ ಕೆಲವರು ನಿರೀಕ್ಷೆ ಮಾಡಿದರೆ ಕೆಲವರಿಗೆ ಮಾತ್ರ ಲಾಭಾಂಶಗಳನ್ನು ಗಳಿಸ್ಕೋತೀರಿ. ನಾನು ಆಟೋ ಓಡಿಸ್ತಾ ಇದ್ದೀನಿ, ಕಾರು ಓಡಿಸ್ತಾ ಇದ್ದೀನಿ, ಯಾರು ಬೇಡ ಅಂದರೂ ಖಂಡಿತ ನಿಮ್ಮ ಜೀವನಕ್ಕೆ ಇವತ್ತಿನ ದಿನ ಒಳ್ಳೆಯದಂಥ ಫಲಾಫಲಗಳನ್ನು ಭಗವಂತ ಕೊಡ್ತಾನೆ. ಹಣ ಮಾತ್ರ ವ್ಯಯಿಸಬೇಡಿ. ಯಾವ ಕಾರಣಕ್ಕೂ ಕಪ್ಪು ಬಟ್ಟೆ ಮಾತ್ರ ಇವತ್ತು ಹಾಕುವಂಥದ್ದು ಉತ್ತಮ ಅಲ್ಲ. ಮನಸ್ಸು ಸಮಾಧಾನಕ್ಕೆ ಇಟ್ಟುಕೊಂಡು ವ್ಯವಹಾರವನ್ನು ಮುಂದುವರಿಸಲಿಕ್ಕಾಗಿ ಶಿವೋಪಾಸನೆ ಅತ್ಯಗತ್ಯ. ಒಳ್ಳೆಯದಾಗಲಿ. ಕರ್ನಾಟಕ ರಾಶಿಯವರಿಗೆ ಸಮಾಧಾನ ಲಭಿಸುತ್ತೆ. ಶುಭಪ್ರದವಾದಂಥ ಅನೇಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಬಹುದಂಥ ಲಕ್ಷಣ ಕೂಡ ಕೆಲವರ ಜೀವನದಲ್ಲಿ ಕಂಡುಬರುತ್ತೆ. ಹಿರಿಯರು ದೇವಸ್ಥಾನ ತೀರ್ಥಕ್ಷೇತ್ರಗಳಲ್ಲಿ ನೆಮ್ಮದಿಯನ್ನು ಈ ದಿನ ಪಡ್ಕೊಂಡೇ ಪಡ್ಕೋತೀರಿ. ಹಲವರಲ್ಲಿ ಖಂಡಿತ ಈ ರೀತಿಯಂಥ ಫಲಾಫಲಗಳು ಲಭ್ಯ ಆಗುತ್ತೆ. ಆರ್ಥಿಕ ವಲಯ ಖಂಡಿತ ನಿಮ್ಮ ಪಾಲಿಗೆ ಲಾಭಾಂಶಗಳನ್ನು ತಂದುಕೊಡುತ್ತೆ. ಹೆಣ್ಣು ಮಕ್ಕಳಿಗೆ ತವರು ಮನೆ ಉಡುಗೊರೆ ಲಭ್ಯವಾಗುವಂಥ ಲಕ್ಷಣ. ತಂದೆ ಮಕ್ಕಳ ಬದಲಿದ್ದಂತಹ ಭಿನ್ನಾಭಿಪ್ರಾಯ ಉಪಶಮವಾಗುತ್ತೆ. ಮಿತ್ರರ ಆಗಮನದಿಂದ ಸಂತೋಷವನ್ನು ಪಡ್ಕೊಳ್ತೀರಿ. ಎಲ್ಲ ರೀತಿಯಂಥ ಪ್ರಗತಿಗೆ ಶಿವನ ಆರಾಧನೆ ಅತ್ಯಗತ್ಯ. ಸಿಂಹರಾಶಿಯವರ ದಿನಚರಿಗಳನ್ನು ಅರಿತಾಗ ಮಾನಸಿಕವಂಥ ಕಿರಿಕಿರಿಯನ್ನು ಎದುರಿಸ್ತೀರಿ. ಜಾಗೃತರಾಗಿರಿ. ಪಾರ್ಟ್ನರ್ಶಿಪ್ ವ್ಯವಹಾರಕ್ಕೆ ಖಂಡಿತ ಬಂಡವಾಳ ಹಾಕಬೇಡಿ. ಇಲ್ಲಸಲ್ಲದಂಥ ಆರೋಪಕ್ಕೆ ನೀವು ತುತ್ತಾಗ್ತೀರಿ. ರಾಜಕಾರಣಿಗಳಿಗೆ ಕೂಡ ಇಲ್ಲಸಲ್ಲದಂಥ ಆರೋಪ. ನಿಮ್ಮನ್ನು ತುಳಿಯೋಕ್ಕಾಗಿ ಹಿತಶತ್ರುಗಳು ರೆಡಿಯಾಗಿದ್ದಾರೆ. ಜಾಗೃತರಾಗಿ ಮಾತ್ರ ಇರಲೇಬೇಕಾದ ನಿಮ್ಮ ಕರ್ತವ್ಯ. ನೀವು ಕೂಡ ಅಷ್ಟೇ ಛತ್ರಿಯಾಗಿರ್ತೀರಿ, ಆದರೆ ಜಾಗೃತರಾಗಿರಬೇಕಾದ ಮಾತ್ರ ನಿಮ್ಮ ಕರ್ತವ್ಯ ತಾನೇ. ಹಾಗಾದರೆ ಎಲ್ಲ ರೀತಿಯಂಥ ಪ್ರಗತಿಯನ್ನು ಕಾಣುವಂಥ ದಿಸಲಲ್ಲಿ ರಾಜಕಾರಣಿಗಳು ವಿಶೇಷವಾಗಿ ಶಿವನ ಆರಾಧನೆಯನ್ನು ಮಾತ್ರ ಮಾಡುವಂಥದ್ದನ್ನು ಮರಿಬೇಡಿ. ಖಂಡಿತ ಒಳ್ಳೆಯದಂಥ ಫಲಾಫಲಗಳು ಸಿಗಲಿ ಅಂತ ನಿಮ್ಮ ಪರವಾಗಿ ನಾನು ಕೂಡ ಆ ಭಗವಂತನನ್ನು ಪ್ರಾರ್ಥನೆ ಮಾಡ್ತೀನಿ. ಸುಂದರವಂತ ಜೀವನದ ಕಾಯಕಲ್ಪಕ್ಕಾಗಿ ಈಶ್ವರನ ಆರಾಧನೆ ಬಹಳ ಅತ್ಯಗತ್ಯ. ಬಾಲರಿಂದ ಹಿಡಿದು ವೃದ್ಧರದನಿಗೂ ಕೂಡ ಆರಾಧನೆ ಮಾಡಬೇಕಾದ್ದು ಶಿವನ ಆರಾಧನೆ. ಇನ್ನು ಸಂಪೂರ್ಣವಾಗಿ ಅವಲೋಕನವನ್ನು ಮಾಡೋದಾದರೆ ಕನ್ಯಾರಾಶಿ, ಸಾಮಾನ್ಯವಾಗಿ ಹಾವು ಸಾಯಲ್ಲ, ಕೋಲು ಮುರಿಯಲ್ಲ ಎನ್ನುವಂಥ ಪರಿಸ್ಥಿತಿಯನ್ನು ಎದುರಿಸ್ತೀರಿ. ವಿಪರೀತವಾದ ಆಯಾಸಗಳಿಂದ ದೂರ ಆಗ್ತೀರಿ. ಸಮಾಧಾನದ ಬದುಕು ನಿಮ್ಮ ಪಾಲಿಗೆ ಲಭ್ಯ ಆಗುತ್ತೆ. ಮನೆಯಲ್ಲಿ ನೆಮ್ಮದಿಯನ್ನು ಕಾಣ್ತೀರಾ. ಹೆಣ್ಣುಮಕ್ಕಳ ಉದ್ಯಮ ಪ್ರಗತಿಯನ್ನು ನಿಮ್ಮ ಜೀವನಕ್ಕೆ ತಂದಿಡುತ್ತೆ. ಸಹೋದ್ಯೋಗಿಗಳಿಂದ ಪ್ರಶಂಸಾತ್ಮಕವಾದಂಥ ಮಾತುಗಳನ್ನು ಅನೇಕರು ಪಡ್ಕೊಳ್ತೀರಿ. ಸಾಹಿತಿಗಳಿಗೆ ಅನುಕೂಲ, ಸರ್ಕಾರದ ಮನ್ನಣೆ. ಹಾಗಾದರೆ ಪ್ರಗತಿಯ ಬದುಕಿಗೆ ಶಿವನ ಆರಾಧನೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಚಿಂತೆಯನ್ನು ಮಾಡಬೇಡಿ. ತುಲಾರಾಶಿಯವರಿಗೆ ಬಂಪರ್ ಡೇ, ಕೆಲಸ ಕಾರ್ಯ ಜೈವಂತ ತಂದಿಡುತ್ತೆ. ಮನೆಯಲ್ಲಿ ಸಂತೋಷಭರಿತವಾದಂಥ ಜೀವನವನ್ನು ಪಡ್ಕೊಳ್ತೀರಿ. ನೆಮ್ಮದಿಯನ್ನು ಕಂಡುಕೊಳ್ತೀರಿ ಎನ್ನುವುದರಲ್ಲಿ ಸಂದೇಹ ಬೇಡವೇ ಬೇಡ. ಅನೇಕ ದಿನಗಳಿಂದ ತೀರ್ಮಾನಿಸಿದಂತಹ ತೀರ್ಮಾನ ಕೂಡ ಲಾಭವನ್ನು ತಂದಿಡುತ್ತೆ. ಸ್ಥಿರಾಸ್ತಿಯಿಂದ ಲಾಭ, ಮಕ್ಕಳೊಂದಿಗೆ ಮಕ್ಕಳಾಗಿ ಹಿರಿಯರೊಂದಿಗೆ ಹಿರಿಯರಾಗುವಂಥ ಅವಕಾಶ. ಅಂದರೆ ಯಾವುದೋ ಒಂದು ಫಂಕ್ಷನ್ನಿಗೆ ಅಟೆಂಡ್ ಆಗ್ತೀರಿ, ಅಲ್ಲಿ ಶುಭವಾದಂಥ ದಿನ ನಿಮ್ಮ ಪಾಲಿಗೆ ಮನೋಲ್ಲಾಸವನ್ನು ಕೊಡುತ್ತೆ ಎನ್ನುವಂಥ ಅರ್ಥದಲ್ಲಿ ನಾನು ಹೇಳಿದೆ. ಖಂಡಿತ ಮನೆಯಿಂದ ಹೊರಡುವಾಗ ಬಲಗಾಲನಿಟ್ಟು ಹೊರಡಿ. ರಾಹುಕಾಲದ ಪ್ರಯಾಣ ಖಂಡಿತ ಉತ್ತಮ ಅಲ್ಲ. ಎಲ್ಲ ರೀತಿಯಂಥ ಪ್ರಗತಿಗಾಗಿ ನೀವು ಮಾಡಬೇಕಾದ್ದು ಗಣೇಶನ ಆರಾಧನೆ, ಶಿವನ ಉಪಾಸನೆ. ಒಳ್ಳೆಯದಾಗಲಿ, ಚಿಂತೆಯನ್ನು ಮಾಡಬೇಡಿ. ಇನ್ನು ವೃಶ್ಚಿಕ ರಾಶಿ, ಅಸಮಾಧಾನದ ಹೊಗೆಯನ್ನು ನೋಡಲೇಬೇಕಂಥ ಪರಿಸ್ಥಿತಿ. ಆರ್ಥಿಕ ವಲಯ ಕುಸಿತವನ್ನು ತಂದಿಡುತ್ತೆ. ಹೋಟೆಲ್ ಉದ್ಯಮ ಅಪಜಯವನ್ನು, ಲಾಭಾಂಶಗಳನ್ನು ಪೂರ್ತಿ ಪ್ರಮಾಣದಲ್ಲಿ ಪಡ್ಕೊಳ್ಳೋದು ಕೂಡ ಕಷ್ಟ ಆಗ್ಬೋದು. ಅನಿರೀಕ್ಷಿತ ಮಟ್ಟದ ಸೋಲು ನಿಮ್ಮ ಮನಸ್ಸಿಗೆ ಘಾಸಿಯನ್ನು ಮಾಡ್ಬೋದು. ಮಕ್ಕಳಿಗಾಗಿ ಹಣವನ್ನು ವ್ಯಯಿಸಲೇಬೇಕಂಥ ಪರಿಸ್ಥಿತಿ. ದೂರದ ಪ್ರಯಾಣ ಅನಿವಾರ್ಯವಾಗಿ ಮಾಡಲೇಬೇಕಂಥ ಪರಿಸ್ಥಿತಿಗಳು. ಕೆಲವರು ಅಗಲಿದ ದುರ್ವಾರ್ತೆಗಳನ್ನು ಕೂಡ ಕೇಳುವಂಥ ಅನಿವಾರ್ಯ ಪರಿಸ್ಥಿತಿಗಳು ಬರ್ಬೋದು. ಶಿವೋಪಾಸನೆಯಿಂದ ಸಮೃದ್ಧಿಯನ್ನು ನೀವು ಪಡ್ಕೊಳ್ತೀರಿ. ಇನ್ನು ಉಳಿದಂಥ ರಾಶಿ ಧನುರಾಶಿ, ಆರ್ಥಿಕ ವಲಯ
ಕುಸಿತವನ್ನು ತಂದಿಡುತ್ತೆ. ನೀವು ಮಾಡದೇಗಿರುವಂಥ ತಪ್ಪಿಗೆ ಹಣ ತೆರಲೇಬೇಕಂತ ಅನಿವಾರ್ಯ ಪರಿಸ್ಥಿತಿ ಕೂಡ ಕಂಡುಬರುತ್ತೆ. ಪಾರ್ಟ್ನರ್ಶಿಪ್ ವ್ಯವಹಾರ ಖಂಡಿತ ಉತ್ತಮ ಅಲ್ಲ. ಅಪಜಯ ಕಲಾವಿದರ ಜೀವನದಲ್ಲಿ ಕಟ್ಟಿಟ್ಟಂಥ ಬುತ್ತಿ. ಬೇರೆಯವರ ಮಧ್ಯದಲ್ಲಿ ನೀವು ಮೂಗು ತೋರಿಸುವಂಥ ಪ್ರಯತ್ನವನ್ನು ಖಂಡಿತ ಮಾಡಬೇಡಿ. ನೇರ ನಡೆ, ನೇರ ನುಡಿಯನ್ನು ರೂಢಿಸಿಕೊಂಡ್ರೆ ಉತ್ತಮ ಅಂತ ಪ್ರಗತಿ. ಅಹಂಕಾರ ಖಂಡಿತ ಸಲ್ಲದು. ವಿದ್ಯಾರ್ಥಿಗಳಿಗೆ ಅಪಜಯ ಸಾಧ್ಯತೆ. ಸಮಸ್ಯೆಗಳ ನಿವಾರಣೆಗೆ ಶಿವನ ಆರಾಧನೆ ಅತ್ಯಗತ್ಯ. ಹೇಳಿದ್ದನ್ನು ಸರಿಯಾಗಿ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ, ಒಳ್ಳೆಯದಾಗಲಿ. ರಾಶಿ ಮಕರ, ಸಂಪೂರ್ಣವಾದ ಸಮಾಧಾನವನ್ನು ಪಡ್ಕೊಳ್ಳಿಕ್ಕೆ ವಿಫಲರಾಗ್ತೀರಿ. ಬಂಧು ಮಿತ್ರರ ಕಿರಿಕಿರಿಯ ವಾತಾವರಣ, ಪತ್ರಕರ್ತ ಮಿತ್ರರಿಗೆ ಹಿನ್ನಡೆ, ಅಪಜಯವನ್ನು ಎಲ್ಲ ರೀತಿಯಾದಂಥ ರಾಜಕೀಯ ರಂಗದಲ್ಲಿ ಕೂಡ ಕಾಣುವಂಥ ಪರಿಸ್ಥಿತಿ. ಹೊಸದಾದಂಥ ಅವಕಾಶ ಸಿಕ್ಕೇ ಬಿಡ್ತು ಎನ್ನುವಂಥ ಪರಿಸ್ಥಿತಿ ಬಂದಾಗ ಮಿಸ್ ಆದಂಥ ನೋವು ನಿಮ್ಮನ್ನು ಕಾಣ್ಬೋದು. ಉದ್ಯೋಗಿಗಳಿಗೆ, ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಅಪಜಯದ ಸಾಧ್ಯತೆ. ಸಮಸ್ಯೆಗಳ ನಿವಾರಣೆಗೆ ಶಿವನ ಆರಾಧನೆ, ಶಕ್ತಿಯ ಪ್ರಾರ್ಥನೆ ಅತ್ಯಗತ್ಯ, ಒಳ್ಳೆಯದಾಗಲಿ. ಕುಂಭರಾಶಿಯವರಿಗೆ ಸಮಾಧಾನ ಸಿಗುತ್ತೆ. ಯಾರ್ಯಾರು ಭೂ ವ್ಯವಹಾರಗಳನ್ನು ಮಾಡ್ತಾ ಇದ್ದೀರೋ, ರಿಯಲ್ ಎಸ್ಟೇಟನ್ನು ನಡೆಸ್ತಾ ಇದ್ದೀರೋ, ಲಾಭಗಳನ್ನು ಗಳಿಸ್ಕೋತೀರಿ, ಸುಂದರವಂಥ ಕನಸಿಗೆ ನನಸಾಗುತ್ತೆ. ವಿದೇಶದಿಂದ ಬರತಕ್ಕಂತಹ ಹಣ ನಿಮ್ಮ ಜೀವನಕ್ಕೆ ಒಂದಿಷ್ಟು ಮಟ್ಟದ ಒಳ್ಳೆತನಕ್ಕೆ ನಾಂದಿ ಆಗ್ಬೋದು. ಇಂಡಸ್ಟ್ರಿಯಲ್ ಲೈನ್ ಲಾಭ ಅಂತ ಅಂದ್ಕೊಟ್ರೆ ವ್ಯಾಪಾರಿಗಳಿಗೆ ಅನುಕೂಲ. ಎಲ್ಲ ರೀತಿಯಾದಂಥ ಕಬ್ಬಿಣ ಮತ್ತು ಕದಿರೋತ್ಪನ್ನಗಳಿಗೆ ಸಂಬಂಧಪಟ್ಟಂಥ ಅನೇಕ ರೀತಿಯಾದಂತಹ ವ್ಯವಸ್ಥೆಗಳು ನಿಮ್ಮ ಜೀವನಕ್ಕೆ ಸುಖವನ್ನು ತಂದಿಡುತ್ತೆ. ಸುಂದರವಂಥ ನಿಮ್ಮ ಜೀವನದ ಕಾಯಕಲ್ಪಕ್ಕಾಗಿ ಶಿವನ ಆರಾಧನೆ ನೀವು ಮಾಡಿ, ಒಳ್ಳೆಯದಾಗಲಿ. ರಾಶಿ ಮೀನ, ಸುಂದರವಂಥ ಜೀವನಕ್ಕೆ ನಿಮ್ಮ ದಿನ ಸಾಕ್ಷಿಯಾಗುತ್ತೆ. ನೆಮ್ಮದಿನ ಪಡ್ಕೊಳ್ತೀರಿ. ಅನೇಕ ದಿನಗಳಿಂದ ತೀರ್ಮಾನಿಸಿದಂಥ ತೀರ್ಮಾನ ಕೂಡ ನಿಮ್ಮ ಜೀವನಕ್ಕೆ ಜೀವನ ತಂದಿಡುತ್ತೆ. ಮಕ್ಕಳಿಂದ ಶುಭವಾರ್ತೆ, ನಿರ್ದಿಷ್ಟ ಗುರಿಯನ್ನು ನೀವು ತಲುಪ್ತೀರಿ. ಎಲ್ಲ ರೀತಿಯಂಥ ಪ್ರಗತಿಯನ್ನು ಬಾಲರಿಂದ ಹಿಡಿದು ವೃದ್ಧರ ತನಕೂ ಕೂಡ ಅನುಕೂಲವನ್ನೇ ಪಡ್ಕೊಳ್ತೀರಿ. ಶಿವನ ಆರಾಧನೆ, ಯಾರು ಆರ್ತರಿರ್ತಾರೋ ಅಂಥವರಿಗೆ ದಾನಾದಿಗಳನ್ನು ಮಾಡುವಂಥ ಪ್ರಕ್ರಿಯೆಗೆ ನೀವು ಮುಂದಾಗಿ. ಭಗವತ್ ಕೃಪೆ ನಿಮ್ಮ ಪಾಲಿ ಲಭ್ಯ ಆಗಲಿ. ಜಾತಕ ಅಭಿಯಾನ ನಿಮಗಾಗಿ ಆರಂಭ ಆದಂಥ ಒಂದು ವಿಶಿಷ್ಟವಾದಂಥ ಅಭಿಯಾನ. ನಿಮ್ಮ ಜಾತಕವನ್ನು ನಿರ್ಮಾಣ ಮಾಡಿ ನಿಮ್ಮ ಮನೆ ಕಳಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ನೀವು ಮಾಡಬೇಕಾದಷ್ಟೇ, ಟಿ ವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುವಂಥ ನಂಬರಿಗೆ ಕರೆ ಮಾಡಿ. ನಿಮ್ಮ ಜನ್ಮ ದಿನಾಂಕವನ್ನು ನೀಡಿದರೆ ನಿಮ್ಮ ಜೀವನದಲ್ಲಿ ಏನೇನಾಗುತ್ತೆ ಸಂಪೂರ್ಣವಂಥ ಒಂದು ಪ್ರಿಡಿಕ್ಷನ್ನನ್ನು ಮಾಡಿ ಒಂದು ಪುಸ್ತಕವನ್ನು ಕಳಿಸ್ಕೊಡ್ತಾ ಇದ್ದೀನಿ. ಇದರಿಂದ ಬರತಕ್ಕಂಥ ಅಲ್ಪ ಹಣವನ್ನು ಅನಾಥ ಮಕ್ಕಳ ಕಲ್ಯಾಣ ನಿಧಿಗಾಗಿ ನಾನು ಮೀಸಲಾಗಿ ಇಟ್ಟಿದ್ದೀನಿ. ಇದೊಂದು ಸಾಮಾಜಿಕ ಕಳಕಳಿಯ ಕಾರ್ಯ. ಖಂಡಿತ ಕೈಜೋಡಿಸುವಂಥ ಮನಸ್ಸು ನಿಮಗಿದ್ದರೆ ಖಂಡಿತ ಪಡ್ಕೊಳ್ಳಿ. ಸ್ವಾಮಿ ಕಾರ್ಯ, ಸ್ವಕಾರ್ಯ ಎರಡೂ ಕೂಡ ಆಯ್ತಲ್ವೇ. ಈ ಒಂದು ವಿಚಾರದೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸುವಂಥ ಸಮಯ ಬಂದಿದೆ. ಸಂಸ್ಕಾರ ಮತ್ತು ಸಂಸ್ಕೃತಿಯ ಪ್ರತೀಕ ಓಂ ಟಿ ವಿ ಕನ್ನಡ ಸಬ್ಸ್ಕ್ರೈಬ್ ಆದ್ರ ಆಗಿದೆ, ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ನಿತ್ಯ ಭವಿಷ್ಯವನ್ನು ತಿಳ್ಕೊಬೇಕಲ್ವಾ, ಬೋಲ್ಡ್ಸ್ಕೈ ಮತ್ತು ಒನ್ ಇಂಡಿಯಾಕ್ಕೆ ನಿಮ್ಮ ಸಬ್ಸ್ಕ್ರೈ ಅನ್ನೋ ಬಟನ್ ಅನ್ನು ಒತ್ತಿ ಎನ್ನುವಂಥ ಕರೆಯೊಂದಿಗೆ ಇವತ್ತಿನ ಕಾರ್ಯಕ್ರಮ ನಾನು ಮುಗಿಸ್ತೀನಿ. ಶುಭವನ್ನು ನೀವು ಪಡ್ಕೊಳ್ಳಿ. ಲೋಕ ಸಮಸ್ತ ಸುಖನ ಬಂತು, ಸಮಸ್ತ ಸನ್ಮಂಗಲಾನೇ ಬಂತು. ನಮಸ್ಕಾರ.